ಬಹಳ ಪ್ರೀತಿಯಿಂದ ಅಪ್ಪಮ್ಮ ಅಪ್ಪಮ್ಮ ಅಂತ ಇದ್ದೆ. ಅವ್ರ ಸಿನಿಮಾಗಳನ್ನೆಲ್ಲ ಬಹಳ ಇಷ್ಟಪಟ್ಟು ನೋಡುವೆ. ನೆನ್ನೆ ಯಾರೋ ಕೇಳಿದ್ರು, ಅವ್ರ ಸಿನಿಮಾ ನೋಡಿ ನೀವು ಅವ್ರ ತರ ಡ್ಯಾನ್ಸ್ ಮಾಡ್ಬೇಕು ಅನ್ಕೋತಿರೋ, ಫೈಟ್ ಮಾಡ್ಬೇಕು ಅನ್ಕೋತಿರೋ, ಏನ್ ಇನ್ಸ್ಪೈರ್ ಆಗ್ತೀರಾ ಅಂತ. ಏನೇ ಇನ್ಸ್ಪೈರ್ ಆದ್ರೂ ಎರಡು ಸ್ಟೆಪ್ ಹಾಕಕ್ ಆಗಲ್ಲ ಅವ್ರ ತರ, ಏನೇ ಇನ್ಸ್ಪೈರ್ ಆದ್ರೂ ಎರಡು ಫೈಟ್ ಮಾಡಕ್ ಆಗಲ್ಲ ಅವ್ರ ತರ. ಇರೋದೊಬ್ಬರೇ ಪವರ್ ಸ್ಟಾರ್, ಅದು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರು ಮಾತ್ರ ಅಂತ ಹೇಳ್ದೆ. ಅವ್ರನ್ನ ನೋಡಿ ಆರಾಧಿಸಿ ಅವರಿಂದ ಏನಾರು ಹೇಗೆ ಮಾಡ್ಬೋದು, ಹೇಗಿದ್ರು ಅಂತ ಕಲ್ತ್ಕೊಂಡು ಅದನ್ನ ನಾವೊಂದು ಯೂನಿವರ್ಸಿಟಿ ತರ ಮುಂದಕ್ಕೆ ಎಲ್ಲ ಕಲಾವಿದರು ಪಾಲಿಸ್ಬೇಕು. ಹಲವಾರು ವಿಚಾರಗಳು ನಮಗೂ ಗೊತ್ತಿರಲಿಲ್ಲ ಅವ್ರು ಮಾಡಿದಂತ ಒಳ್ಳೊಳ್ಳೆ ವಿಚಾರಗಳು. ಅದನ್ನ ನೋಡಿದಾಗ ನಮ್ಮ ಪಕ್ಕದಲ್ಲೇ ಇದ್ರು ಆ ದೇವ್ರು, ಆ ದೇವ್ರನ್ನ ಮತ್ತೊಬ್ಬ ಯಾರೋ ದೇವ್ರು ಕಿತ್ಕೊಂಡ್ಬಿಟ್ನಲ್ಲ ಅಂತ ಬೇಜಾರಾಗ್ತಾ ಇದೆ. ಬಟ್ ಇದೇ March 17 ಈ ದೇವ್ರ ದರ್ಶನ ಎಂಟೈರ್ ಕರ್ನಾಟಕವಲ್ಲದೆ ಎಂಟೈರ್ ವರ್ಲ್ಡ್ ಇವ್ರ ದರ್ಶನ ಸಿಗ್ತಾ ಇದೆ. ನಮ್ಮ ಜೇಮ್ಸ್ ನ ಎಂಟೈರ್ ವರ್ಲ್ಡ್ ಕೊಂಡಾಡ್ತಾ ಇದೆ. ಆ ಕೊಂಡಾಟ ಇನ್ನು ನಡೀತಾ ಇರಲಿ, ಜೋರಾಗಿರ್ಲಿ, 17 ಅದು ನಿಲ್ದೇ ಇರಲಿ, ಅವ್ರನ್ನ ನಾವ್ಯಾರು ಮರೆಯಕ್ಕಾಗಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಎಂಟೈರ್ ಜೇಮ್ಸ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ವಿಶಸ್ ಹೇಳ್ತಾ ನಮ್ಮ ಅಭಿಮಾನಿ ದೇವರುಗಳಿಗೆ ನಾನು ನಮಸ್ಕಾರ ತಿಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭುವನೇಶ್ವರಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.